ಹೌದಾ, ನಮಸ್ಕಾರ. ಸರ್ ನಮಸ್ಕಾರ ಸರ್, ಇವತ್ತು ಗಜಪಯಣಕ್ಕೆ ಚಾಲನೆಯನ್ನು ನೀಡಿದೆ, ಹೇಗನ್ನಿಸ್ತಾ ಇದೆ ಸರ್? ಅತ್ಯಂತ ಖುಷಿಯಿಂದ ಗಜಪಯಣಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ಇವತ್ತು 9 ಆನೆಗಳು ಮೈಸೂರು ಅರಮನೆಗೆ ಹೋಗ್ತವೆ, ಅರಮನೆಗೆ 23ಗೆ ತಲುಪ್ತವೆ. ಅತ್ಯಂತ ವಿಜೃಂಭಣೆಯಿಂದ ದಸರಾ ಮಹೋತ್ಸವ ಆಚರಿಸಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು ಅಂತೇಳಿ ಹೇಳಿ ಆ ಚಾಮುಂಡೇಶ್ವರಿ ದೇವಿಗೆ ಈ ನಾಡಿನ ಎಲ್ಲ ಜನರಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು
ಎಲ್ಲರಿಗೂ ಶುಭವನ್ನು ಹಾರೈಸುತ್ತೇನೆ. ಧನ್ಯವಾದಗಳು ಸರ್. ಸರ್, ಒಂದೇ ಒಂದು, ಇವತ್ತು ಚಾಲನೆಯನ್ನ ನೀಡಿದಿರಾ ಗಜಪಯಣಕ್ಕೆ, ನಮ್ಮ ಮೈಸೂರಿನ ಉಸ್ತುವಾರಿ ಸಚಿವರಾಗಿ ಕಳೆದ ಬಾರಿ ಕೂಡ ನಮ್ಮೊಟ್ಟಿಗೆ ಮಾತಾಡಿದ್ರಿ, ಎಷ್ಟು ಖುಷಿ ಇದೆ ಸರ್ ಇವತ್ತು ಚಾಲನೆಯನ್ನ ನೀಡಿರುವಂತ? ಸಾಮಾನ್ಯವಾಗಿ ದಸರಾ ಅಂದ್ರೆ ಈ ನಾಡಿನ ಜನಕ್ಕೆಲ್ಲ ತುಂಬಾ ಖುಷಿ ಉತ್ಸಾಹ ಅಲ್ವಾ? ಇದು ನಮ್ಮ ನಾಡಿನ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಆಚರಣೆ. ಈ ಆನೆಗಳು ಬರೋದೇ ಒಂದು ಸಂಭ್ರಮ. ಜನ ಅತ್ಯಂತ ಉತ್ಸಾಹದಿಂದ ಸ್ವಾಗತ ಮಾಡ್ತಾ ಇದ್ದಾರೆ. 23ನೇ ತಾರೀಕು ವಿದ್ಯುಕ್ತವಾಗಿ ಅರಮನೆಯನ್ನು ಪ್ರವೇಶ ಮಾಡ್ತೇವೆ, ಅಲ್ಲಿ ತಾಲೀಮು ನಡೀತದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಅಭಿಮನ್ಯು ನೇತೃತ್ವದಲ್ಲಿ ಇವತ್ತು ಮುಂದಾಳತ್ವದಲ್ಲಿ ನಮ್ಮ ಎಲ್ಲ 9 ಆನೆಗಳು ಕೂಡ ಬರೋದಕ್ಕೆ ಸಿದ್ಧವಾಗ್ತಾ ಇದ್ದಾವೆ. ಹಾಗೆ ಈಗ ಆಲ್ರೆಡಿ ಪುಷ್ಪಾರ್ಚನೆಯ ಮೂಲಕ ಬಹಳಷ್ಟು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು. ಇದರಲ್ಲಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಆದಂಥ ಶ್ರೀಯುತ ಈಶ್ವರ್ ಖಂಡ್ರೆರವರು, ಹಾಗೂ ನಮ್ಮ ಮೈಸೂರಿನ ಉಸ್ತುವಾರಿ ಸಚಿವರು ಆದಂಥ ಎಚ್ ಸಿ ಮಹದೇವಪ್ಪರವರು, ಹಾಗೆ ಅದರ ಜೊತೆಯಲ್ಲಿ ನಮ್ಮ ಮೈಸೂರಿನ ಸಿ ಎಫ್ ಆದಂಥ ಮಾಲತಿ ಪ್ರಿಯಾ ಮೇಡಮ್ರವರು, ಹಾಗೆ ಚಾಮರಾಜನಗರದ ಎಂ ಪಿ ಆದಂಥ ಸುನೀಲ್ ಬೋಸ್ರವರು, ಹಾಗೆ ಇದರ ಜೊತೆಯಲ್ಲಿ ನಮ್ಮ ಡಿ ಸಿ ಎಫ್ ಆದಂಥ ಶ್ರೀಯುತ ಮಧುಗೌಡರು, ಹಾಗೆ ಆರ್ ಎಫ್ ಓ ಆದಂಥ ನಮ್ಮ ಸಂತೋಷ್ ಉಗಾರ್ರವರು, ಹಾಗೆ ಇದರ ಜೊತೆಯಲ್ಲಿ ನಮ್ಮ ಆನೆಗಳ ಡಾಕ್ಟರ್ ಅಂತ ಖ್ಯಾತಿಯಲ್ಲಿರುವಂಥ ಮುಜೀಬರ ರೆಹಮಾನ್ರವರು, ಹಾಗೆ ರಮೇಶ್ರವರು, ಇವರೊಟ್ಟಿಗೆ ಹಲವಾರು ಜನ ಸೇರಿಸಿ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಈ ಒಂದು ಗಜಪಯಣಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಹಾಗೆ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಏನು 10:20 to 10:40 ಶುಭ ಲಗ್ನದಲ್ಲಿ, ತುಲಾ ಲಗ್ನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡಬೇಕು ಅಂತಿತ್ತು, ಅದೇ ಸರಿಯಾದ ಶುಭ ಲಗ್ನದಲ್ಲಿ ಚಾಲನೆಯನ್ನು ನೀಡಲಾಗಿದೆ. ಗಜಪಯಣ ಈಗ ಪ್ರಾರಂಭಗೊಂಡಿದ್ದು, ಈಗ ಆಲ್ಮೋಸ್ಟ್ ನಮ್ಮ ಎಲ್ಲ ಆನೆಗಳು ನಡ್ಕೊಂಡು ಬಂದು ಈಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಸೊ ಈ ಗಜಪಯಣಕ್ಕೆ ನಿಗದಿಪಡಿಸಿದಂಥ ಒಂದು ಸಮಯ 10:20 to 10:45 ಶುಭ ಲಗ್ನ, ಅಂದರೆ ತುಲಾ ಲಗ್ನದಲ್ಲಿ ಪೂಜೆ ನೆರವೇರಿಸಬೇಕಾಗಿತ್ತು ಅಂತ ಹೇಳಿದರು. ಹಾಗೆ ಬಹಳಷ್ಟು ಗಣ್ಯರು ಇದಕ್ಕೆ ಆಗಮಿಸಿದರು. ಇದರಲ್ಲಿ ಮೊದಲಿಗೆ ಮೈಸೂರಿನ ಉಸ್ತುವಾರಿ ಸಚಿವರು ಆದಂಥ ಶ್ರೀಯುತ ಎಚ್ ಸಿ ಮಹದೇವಪ್ಪರವರು ಬಂದಿದ್ದರು, ಹಾಗೆ ಫಾರೆಸ್ಟ್ ಮಿನಿಸ್ಟರ್ ಆದಂಥ ಶ್ರೀಯುತ ಈಶ್ವರ್ ಖಂಡ್ರೆರವರು ಬಂದಿದ್ದರು, ಹಾಗೆ ಮೈಸೂರಿನ ಸಿ ಎಫ್ ಆದಂಥ ಶ್ರೀಮತಿ ಮಾಲತಿ ಪ್ರಿಯಾರವರು, ಹಾಗೂ ಡಿ ಸಿ ಎಫ್ ಆದಂಥ ಶ್ರೀಯುತ ಮಧುಗೌಡರವರು, ಹಾಗೆ ಇದರ ಜೊತೆಯಲ್ಲಿ ನಮ್ಮ ಆನೆಗಳ ಡಾಕ್ಟರ್ ಆದಂಥ ಶ್ರೀಯುತ ರಮೇಶ್ ಅವರು, ಹಾಗೆ ಮುಜೀಬರ ರೆಹಮಾನ್ರವರು, ಇದರ ಜೊತೆಯಲ್ಲಿ ನಮ್ಮ ಆರ್ ಎಫ್ ಓ ಆದಂಥ ಸಂತೋಷ್ ಹೂಗಾರ್ರವರು, ಹೀಗೆ ಇವರೊಟ್ಟಿಗೆ ಬಹಳಷ್ಟು ಜನ ಗಣ್ಯರು ಕೂಡ ಆಗಮಿಸಿದರು. ಹಾಗೆ ಚಾಮರಾಜನಗರದ ಎಂ ಪಿ ಆದಂಥ ಶ್ರೀಯುತ ಸುನೀಲ್ ಬೋಸ್ ಅವರು ಕೂಡ ಬಂದಿದ್ದು ಪುಷ್ಪಾರ್ಚನೆಯ ಮಾಡೋದ್ರ ಮೂಲಕ ವಿಶೇಷವಾಗಿ ಅದ್ಧೂರಿಯಾಗಿ ಚಾಲನೆಯನ್ನು ನೀಡಿದ್ದಾಗಿತ್ತು. ಹಾಗಾಗಿ ಇವತ್ತಿನ ಗಜಪಯಣ ಪ್ರಾರಂಭ ಆಗಿದೆ. ಇನ್ನು ಮುಂದೆ ನಾವು ಮೈಸೂರಿನಲ್ಲಿ ನಮ್ಮ ಎಲ್ಲ ಆನೆಗಳ ದರ್ಬಾರನ್ನು ನೋಡೋಣ. ಹಾಗಾದರೆ ನಮ್ಮ ಕಾರ್ಯಕ್ರಮ ನಿಮಗೆಲ್ಲ ಅಷ್ಟು ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.